ಜೂನ್ ಹನ್ನೆರಡು ಅನುದಿನದ ಪರಲೋಕಮನ್ನ ಈ ದಿನದ ದೇವರ ವಾಕ್ಯ ಆದರೆ ಒಂದು ನಾನು ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಫಿಲಿಪಿಯವರಿಗೆ ಬರೆದ ಪತ್ರಿಕೆ ಮೂರು ಹದಿಮೂರು ಆದರೆ ನಾನು ಒಂದು ಸಂಗತಿಯನ್ನು ಮಾಡುತ್ತೇನೆ ಅಪೋಸ್ತಲನಲ್ಲಿ ನಾವು ಕಾಣುವ ಈ ಉದ್ದೇಶ ಒಂದೇ ಉದ್ದೇಶ ಆತನು ಅನೇಕ ಕೆಲಸಗಳನ್ನು ಮಾಡಲಿಲ್ಲ ಹಾಗೆ ಮಾಡಿದ್ದ ಪಕ್ಷಕ್ಕೆ ಅವನು ಅಪಜಯ ಹೊಂದುತ್ತಿದ್ದ ಈತನನ್ನು ಕರೆದ ಆ ಒಂದೇ ಉದ್ದೇಶಕ್ಕಾಗಿ ತನ್ನ ಜೀವವನ್ನೇ ಮುಡಿಪಾಗಿಟ್ಟು ಬೇರೆ ಎಲ್ಲಾ ವಿಷಯಗಳ ಅಥವಾ ಗುರಿಗಳನ್ನು ಕೈಬಿಟ್ಟು ತಾನು ಆರಿಸಿಕೊಂಡಿರುವ ಈ ಒಂದು ಉದ್ದೇಶದಿಂದ ತನ್ನ ಜೀವಮಾನ ಪೂರ್ತಿ ಇದರ ಪ್ರಯುಕ್ತ ನಷ್ಟ ಒಂಟಿತನ ಕಷ್ಟ ಚಿಂತೆ ಹಿಂಸೆ ಮತ್ತು ಎಡಬಿಡದೆ ದೂಷಣೆ ಉಂಟಾಗುವುದು ಎಂಬುವುದು ತಿಳಿದಿದ್ದರೂ ತನ್ನ ಉದ್ದೇಶವನ್ನು ಬಿಡಲಿಲ್ಲ ಈ ಒಂದೇ ಉದ್ದೇಶವನ್ನು ಆರಿಸಿಕೊಂಡ ಪ್ರಯುಕ್ತ ಈಗಿನ ಜೀವನದಲ್ಲಿ ಸ್ವಾಭಾವಿಕವಾಗಿ ದೊರಕುವ ಒಳ್ಳೆಯ ವಿಷಯಗಳನ್ನು ಮತ್ತು ಅವುಗಳನ್ನು ಪಡೆಯಲು ಮಾಡುವ ಪ್ರಯತ್ನ ಇವುಗಳಿಂದಾಗುವ ಶೋಧನೆಗಳನ್ನು ಬದಿಗಿಟ್ಟನು ಆಮೇನ್